ಕೂಡ ಕೇಳ್ಕೊಳ್ತಾ ಇದ್ದೀವಿ ಬೋಲೋ ಭಾರತ್ ಮಾತಾ ಕೀ ಕೂತ್ಕೊಳ್ಳಪ್ಪ ಇನ್ನ ಮುಗ್ದಿಲ್ಲ ಇನ್ನ ನಾನು ಶಾಸಕಾಂಗ ಪಕ್ಷದ ನಾಯಕರು ಮಾತಾಡಬೇಕು ಕೂತ್ಕೊಳ್ಳಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಜಿ ಬಂಧುಗಳೇ ವೇದಿಕೆಯಲ್ಲಿರುವಂತ ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ರಾಹುಲ್ ಗಾಂಧಿ ಸಾಹೇಬರೇ ವೇಣುಗೋಪಾಲ್ ಸಾಹೇಬರೇ ಸುರ್ಜಿವಾಲಾ ಸಾಹೇಬರೇ ಶಾಸಕಾಂಗ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರೇ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ ಈಗ ತಾನೆ ಖರ್ಗೆ ಸಾಹೇಬರ ಭಾಷಣ ರಾಹುಲ್ ಗಾಂಧಿ ಅವರ ಭಾಷಣವನ್ನ ಒಂದು ಐತಿಹಾಸಿಕವಾದಂತ ಭೂಮಿಯಲ್ಲಿ ಚಿನ್ನದ ನಾರಿನಲ್ಲಿ ಇವತ್ತು ತಾವೆಲ್ಲ ಕೇಳಿದಿರಿ ಸತ್ಯವನ್ನ ಉಳಿಸಲಿಕ್ಕೋಸ್ಕರ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಬದುಕಿಲ್ಲ ಅಂತ ಹೇಳಿದಂಗೆ ಸತ್ಯವನ್ನ ನಾಶ ಮಾಡಲು ಹೊರಟಂತ ಈ ಬಿಜೆಪಿ ಸರ್ಕಾರದ ವಿರುದ್ಧ ಸಿಡಿದೇಳಲು ಇವತ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಯಾವ ಜಾಗದಲ್ಲಿ ಸತ್ಯವನ್ನ ನುಡಿದ್ರೋ ನಮ್ಮ ನಾಯಕರ ದೃಷ್ಟಿಗೆ ಒಳಗಾಗಿ ಇವತ್ತು ಅವರ ಪ್ರಜಾಪ್ರಭುತ್ವದ ಒಂದು ಏನು ಒಂದು ಶಕ್ತಿ 7 ಲಕ್ಷ ಜನಸಂಖ್ಯೆ ಅಂತರದಿಂದ ಗೆದ್ದು ಅವನ ಸ್ಪೀಕರ್ ಅವರು ಸಂಸತ್ ಸದಸ್ಯನ ತೆಗೆದಿದ್ದ ಈ ಒಂದು ವಿಶೇಷವಾದಂತ ಸಮಾವೇಶ ಇದು ಅದಾದ ಮೇಲೆ ನಾವೆಲ್ಲರಿಗೆ ಶಕ್ತಿ ಕೊಡಬೇಕಾಗಿದೆ ಶಕ್ತಿ ಎಲ್ಲಿಂದ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಮಾತ್ರ ಇದಕ್ಕೆ ಶಕ್ತಿಯನ್ನು ಕೊಟ್ಟಂಗೆ ಆಗ್ತದೆ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಮೇ 10 ತಾರೀಕು ಕೇವಲ ಮತದಾನ ದಿನ ಅಲ್ಲ ಪ್ರಜಾಪ್ರಭುತ್ವದ ಹಬ್ಬ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ತರುವಂತ ದಿನ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಪರದೋರಿಸುವಂತ ದಿನ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾವಣೆ ಮಾಡಿಕೊಳ್ಳುವಂತ ದಿನ ನಮ್ಮ ಸಂಕಟಗಳಿಗೆ ಮುಕ್ತಿ ಕೊಡುವಂತ ದಿನ ರಾಜ್ಯವನ್ನ ಅಭಿವೃದ್ಧಿ ಪದಕ್ಕೆ ತೆಗೆದುಕೊಂಡು ಹೋಗಿ ಅಭಿವೃದ್ಧಿಶೀಲ ರಾಜ್ಯವನ್ನು ಮಾಡುವಂತ ಒಂದು ದಿನ ಕನ್ನಡ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸ್ವಾಭಿಮಾನ ಆತ್ಮಗೌರವವನ್ನ ಉಳಿಸಿಕೊಳ್ಳುವಂತ ದಿನ ಗೃಹ ಲಕ್ಷ್ಮಿ ಗೃಹ ಜ್ಯೋತಿಯನ್ನ ಬೆಳೆಸುವಂತ ದಿನ ಗೃಹ ಲಕ್ಷ್ಮಿ ನಿಟ್ಟುಸಿರು ಬಿಡಿಸುವಂತ ದಿನ ಬಡವರ ಅನ್ನಭಾಗ್ಯ ಹೆಚ್ಚಿಸುವಂತ ದಿನ ನಿರುದ್ಯೋಗ ಯುವಕರಿಗೆ ಯುವ ನಿಧಿಯನ್ನ ಕೊಡುವಂತ ದಿನ ಈ ದಿನ ನಿಮ್ಮ ಕೈಯಲ್ಲಿದೆ ನಾನು ನಮ್ಮ ಧ್ರುವನಾರಾಯಣ ಅವರ ಕ್ಷೇತ್ರಕ್ಕೆ ಇವತ್ತು ಧ್ರುವನಾರಾಯಣ ನಮ್ಮ ಜೊತೆ ಇಲ್ಲ ಅವರ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಒಬ್ಬ ಯುವಕ ಧ್ರುವನಾರಾಯಣಗೆ ಮತ್ತು ನನಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ತ ಅವನು ಏನು ಹೇಳಿದ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತೇಳಿ ಅವನು ವಾಟ್ಸಪ್ ಅಲ್ಲಿ ಕಳಿಸ್ತ ಹಂಗೆ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಏನು 4 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಿಮ್ಮ ಬೆಲೆಗಳನ್ನ ಗಗನಕ್ಕೇರ್ತಾ ಇದೆ ನಿಮ್ಮ ಕುಟುಂಬನ ಉದ್ಧಾರ ಮಾಡಬೇಕು ಎಲ್ಲರನ್ನ ತಾಯಿದ್ದೀರ 2000 ರೂಪಾಯಿ 1500 ರೂಪಾಯಿ ಇದೆ 200 ಯೂನಿಟ್ ಕರೆಂಟ್ಗೆ ತಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸುಮಾರು 42000 ರೂಪಾಯಿ ವರ್ಷಕ್ಕೆ ಆಗ್ತದೆ ಯುವಕರಿಗೆ ಅಲ್ಲದೆ 10 ಕೆಜಿ ಅಲ್ಲದೆ ಇದನ್ನೆಲ್ಲ ತಮ್ಮ ಬದುಕಿನಲ್ಲಿ ಹಸನ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮಗೆಲ್ಲರಿಗೂ ದೀಕ್ಷೆಯನ್ನು ಕೊಟ್ಟು ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಈ ಗ್ಯಾರಂಟಿ ಕಾರ್ಡ್ಗೆ ಸೈನ್ ಹಾಕಿದ್ದೇವೆ ಅಧಿಕಾರಕ್ಕೆ ಬಂದ ಮೊದಲನೇ ಗ್ಯಾರಂಟಿ ದಿನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಈ 4 ಕೂಡ ನಾವು ಜಾರಿ ತರುವಂತ ಕೆಲಸವನ್ನ ಮಾಡ್ತೇವೆ ಇದು ನಮ್ಮ ಶಪಥ 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 ಬಂಧುಗಳೇ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ತಮ್ಮ ಪ್ರೀತಿ ವಿಶ್ವಾಸ ಇರಲಿ
ಈ ರಾಜ್ಯದಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಯಾರ್ಯಾರು ಇವತ್ತು ಸುಮಾರು 47 ಜನ ಬಿಜೆಪಿ ನಾಯಕರುಗಳು ಪಕ್ಷವನ್ನು ಬಿಟ್ಟು ನಮ್ಮ ಕಡೆ ನೋಡ್ತಾ ಇದ್ದಾರೆ ಮಿಕ್ಕಿದ್ದ ವಿಚಾರ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಸಾಯಂಕಾಲ ನಾನು ಮಾತಾಡ್ತೇನೆ ಈಗ ಮಾತಾಡೋದಿಲ್ಲ ಇಂಥ ಒಂದು ಐತಿಹಾಸಿಕ ಸಮಯದಲ್ಲಿ ಇವತ್ತು ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಎಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ನಮ್ಮ ಆ ಜನತೆಗೆ ಶುಭವನ್ನು ತೋರಿಸಿ ನಿಮ್ಮ ಜೊತೆ ನಾವು ಇದ್ದೇ ಬದ್ಧತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ